ಶಕ್ತಿ ಯೋಜನೆ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ ಶಕ್ತಿ ಯೋಜನೆಗೆ ಪರಿಷ್ಕರಣೆ ಮಾಡುವ ಮುಹೂರ್ತ ಫಿಕ್ಸ್ ಆಗಿದೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆನೆ ಇದಕ್ಕೆ ಸಾಕ್ಷಿ ಆಗ್ತಾ ಇದೆ ಅನ್ನಭಾಗ್ಯ ಯೋಜನೆಗೆ 16 ನಿಯಮ ತಂದಿದ್ದಾರೆ ಈಗ ಶಕ್ತಿ ಯೋಜನೆಗೂ ಕಡಿವಾಣ ಹಾಕಲಿಕ್ಕೆ ಹೊರಟಿದ್ದಾರೆ ಅಂತ ಜನಪಟ್ಟಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದ್ದಾರೆ कार्यक्रम शक्ति योजना बेड़ अंत हलवु महिर नन के ट्वीट बे रामलिंग रेड्डी जो चिंतने मोदन हंत इवर ईद ग्यारंटी कार्यक्रम डलीटे वेदिकेवे सदेश ना दिन को चिंतने ಈಗ ಯಾರು ಇವರಿಗೆ ನಮಗೆ ಯಾವುದೇ ನಮಗೆ ಧನದ ಕೊರತೆ ಇಲ್ಲ ನಮಗೆ ಶಕ್ತಿ ಕಾರ್ಯಕ್ರಮವನ್ನು ರದ್ದು ಮಾಡಿ ಅಂತ ಹೇಳಲಿಕ್ಕೆ ಸಾಧ್ಯ ಈಗ ಇದೊಂದು ಕಾರಣ ಏನು ಕೊಟ್ಟಿದ್ದಾರೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಅಕ್ಕಿ ಕೊಡ್ತಕ್ಕಂತ ಕಾರ್ಯಕ್ರಮದಲ್ಲಿ ಕೆಲವು ಗೈಡ್ಗಳನ್ನು ಗೈಡ್ಲೈನ್ಗಳನ್ನು ಹಾಕಿ ಪ್ರತಿ ತಾಲೂಕಿನಲ್ಲಿ 3-4000 ಕಾರ್ಡ್ಗಳನ್ನು ಕಡಿತಗೊಳಿಸ್ತಾ ಇದ್ದಾರೆ 20 ಲಕ್ಷ ಕಾರ್ಡ್ಗಳನ್ನು ಕಡಿತಗೊಳಿಸ್ತಕ್ಕಂತದ್ದು ಏನಿದೆ ಇದೆಲ್ಲ ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳು ಒಂದೊಂದಾಗಿ ಜನತೆಯಿಂದ ಮತ್ತೆ ವಾಪಸ್ ತೆಗೆದುಕೊಳ್ಳತಕ್ಕಂತ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ಅವರ ನಿಜವಾದ ಬಣ್ಣ ಬಯಲಾಗತಕ್ಕಂತ ದಿನಗಳು ದೂರ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸುತ್ತೇನೆ ಶಕ್ತಿ ಯೋಜನೆ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ ಶಕ್ತಿ ಯೋಜನೆಗೆ ಪರಿಷ್ಕರಣೆ ಮಾಡುವ ಮುಹೂರ್ತ ಫಿಕ್ಸ್ ಆಗಿದೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆನೆ ಇದಕ್ಕೆ ಸಾಕ್ಷಿ ಆಗ್ತಾ ಇದೆ ಅನ್ನಭಾಗ್ಯ ಯೋಜನೆಗೆ 16 ನಿಯಮ ತಂದಿದ್ದಾರೆ ಈಗ ಶಕ್ತಿ ಯೋಜನೆಗೂ ಕಡಿವಾಣ ಹಾಕಲಿಕ್ಕೆ ಹೊರಟಿದ್ದಾರೆ ಅಂತ ಜನಪಟ್ಟಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಶಕ್ತಿ ಯೋಜನೆ ಬೇಡ ಅಂತ ಹೇಳಿ ಹಲವಾರು ಮಹಿಳೆಯರು ನನಗೆ ಟ್ವೀಟ್ ಮಾಡಿದ್ದಾರೆ ಇದರ ಬಗ್ಗೆ ರಾಮಲಿಂಗ ರೆಡ್ಡಿ ಜೀ ಅವರ ಜೊತೆಲಿ ಚಿಂತನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ಮೊದಲನೆಯ ಅಂತ ಇವರ ಐದು ಗ್ಯಾರಂಟಿಗಳಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ಡಿಲೀಟ್ ಮಾಡ್ತಕ್ಕಂತದಕ್ಕೆ ವೇದಿಕೆಗಳನ್ನು ಸಿದ್ಧ ಮಾಡಿದ್ದೇವೆ ಅಂತಕಂತ ಒಂದು ಸಂದೇಶ ನನ್ನ ದಿನ ಕೊಟ್ಟಿದ್ದಾರೆ ಚಿಂತನೆ ಮಾಡ್ತೀವಿ ಅಂತಕಂತದ್ದು ಈಗ ಯಾರು ಇವರಿಗೆ ನಮಗೆ ಯಾವುದೇ ನಮಗೆ ಧನದ ಕೊರತೆ ಇಲ್ಲ ನಮಗೆ ಶಕ್ತಿ ಕಾರ್ಯಕ್ರಮವನ್ನು ರದ್ದು ಮಾಡಿ ಅಂತ ಹೇಳಲಿಕ್ಕೆ ಸಾಧ್ಯ ಈಗ ಇದೊಂದು ಕಾರಣ ಏನು ಕೊಟ್ಟಿದ್ದಾರೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಅಕ್ಕಿ ಕೊಡ್ತಕ್ಕಂತ ಕಾರ್ಯಕ್ರಮದಲ್ಲಿ ಕೆಲವು ಗೈಡ್ಗಳನ್ನು ಗೈಡ್ಲೈನ್ಗಳನ್ನು ಹಾಕಿ ಪ್ರತಿ ತಾಲೂಕಿನಲ್ಲಿ 3-4000 ಕಾರ್ಡ್ಗಳನ್ನು ಕಡಿತಗೊಳಿಸ್ತಾ ಇದ್ದಾರೆ 20 ಲಕ್ಷ ಕಾರ್ಡ್ಗಳನ್ನು ಕಡಿತಗೊಳಿಸ್ತಕ್ಕಂಥದ್ದು ಏನಿದೆ ಇದೆಲ್ಲ ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳು ಒಂದೊಂದಾಗಿ ಜನತೆಯಿಂದ ಮತ್ತೆ ವಾಪಸ್ ತೆಗೆದುಕೊಳ್ಳತಕ್ಕಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ಅವರ ನಿಜವಾದ ಬಣ್ಣ ಬಯಲಾಗತಕ್ಕಂಥ ದಿನಗಳು ದೂರ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಬಯಸುತ್ತೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ನೀಡಲಾಗಿದ್ದ ಗ್ಯಾರಂಟಿ ಯೋಜನೆಗೆ ಶೀಘ್ರದಲ್ಲೇ ಕತ್ತರಿ ಬೀಳಲಿದೆಯಾ ಶಕ್ತಿ ಯೋಜನೆಗೆ ಮಾರ್ಪಾಡು ಮಾಡುವ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡುತ್ತಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಶಕ್ತಿ ಯೋಜನೆ ಪರಿಷ್ಕರಣೆ ಆಗೋದು ಫಿಕ್ಸ್ ಕಾಂಗ್ರೆಸ್ ಸರ್ಕಾರದಲ್ಲೇ ಶಕ್ತಿ ಯೋಜನೆ ಬಗ್ಗೆ ಗೊಂದಲಗಳಿವೆ ಶಕ್ತಿ ಯೋಜನೆ ಪರಿಷ್ಕರಣೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಳಿವು ಕೊಟ್ಟಿದ್ದಾರೆ ಆದರೆ ಪರಿಷ್ಕರಣೆ ಇಲ್ಲವೇ ಇಲ್ಲ ಅಂತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಕ್ತಿ ಯೋಜನೆ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಈ ಬಗ್ಗೆ ಚಿಂತನೆ ನಡೆದೇ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ ವೈಯಕ್ತಿಕ ಹೇಳಿಕೆ ಅಷ್ಟೇ ಡಿಕೆ ಶಿವಕುಮಾರ್ ಅವರದ್ದು ಅಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಲ್ಲಿಗೆ ಸಚಿವರ ನಡುವೆನೆ ದ್ವಂದ್ವ ಹೇಳಿಕೆಗಳು ಪ್ರಯಾಣಿಕರಲ್ಲಿ ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಕೆಲವರು ಹೇಳ್ತಾ ಇದ್ದಾರೆ ನಾವೇನ್ ಕೇಳಿರಲಿಲ್ಲ ನಾವು ಕೊಡಕ್ ಶಕ್ತಿ ಇತ್ತು ಅನ್ನೋದು ಕೂಡ ಬಹಳ ಜನ ನನಗೆ ಟ್ವೀಟ್ ಮಾಡಿದ್ದಾರೆ ಯಾಕೆಂದ್ರೆ ನಾನೇ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ ಬೇಕಾದ್ರೆ ರೆಡಿ ಟು ಪೇ ಬಸ್ ಚಾರ್ಜ್ ನಾವು ಕೊಡಕ್ ತಯಾರಿದ್ದೇವೆ ಆದ್ರೂ ನಿಮ್ ಕಂಡಕ್ಟರ್ ತಗೋತಾ ಇಲ್ಲ ಅಂತ ಕೂಡ ಕೆಲವರೆಲ್ಲ ಹೇಳಿದ್ದಾರೆ ಅದನ್ನ ನೋಡೋಣ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ತೀವಿ
ಅದು ಒಂದು ವರ್ಗ ಒಂದು 5% ಸಿಕ್ಬೋದು ಆ ರೀತಿ ಕೆಲವರು ಹೇಳ್ತಾ ಇದಾರೆ ನಾವೇನ್ ಕೇಳಿರ್ಲಿಲ್ಲ ನಾವು ಕೊಡಕ್ ಶಕ್ತಿ ಇತ್ತು ಅನ್ನೋದು ಕೂಡ ಬಹಳ ಜನ ನನಗೆ ಟ್ವೀಟ್ ಮಾಡಿದ್ದಾರೆ ಯಾಕೆಂದ್ರೆ ನಾನೇ ನಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಬೇಕಾದ್ರೆ ರೆಡಿ ಟು ಪೇ ಬಸ್ ಚಾರ್ಜ್ ನಾವು ಕೂಡ ತಯಾರಿದ್ದೇವೆ ಆದ್ರೆ ನಿಮ್ ಕಂಡಕ್ಟರ್ ತಗೋತಾ ಇಲ್ಲ ಅದು ಕೂಡ ಕೆಲವರೆಲ್ಲ ಹೇಳಿದ್ದಾರೆ ಅದನ್ನ ನೋಡೋಣ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ತೀವಿ ಅದು ಒಂದು ವರ್ಗ ಒಂದು 5% ಸಿಕ್ಬೋದು ಆ ರೀತಿ ಕೆಲವರು ಹೇಳ್ತಾ ಇದಾರೆ ನಾವೇನ್ ಕೇಳಿರ್ಲಿಲ್ಲ ನಾವು ಕೊಡಕ್ ಶಕ್ತಿ ಇತ್ತು ಅನ್ನೋದು ಕೂಡ ಬಹಳ ಜನ ನನಗೆ ಟ್ವೀಟ್ ಮಾಡಿದ್ದಾರೆ ಯಾಕೆಂದ್ರೆ ನಾನೇ ನಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಬೇಕಾದ್ರೆ ರೆಡಿ ಟು ಪೇ ಬಸ್ ಚಾರ್ಜ್ ನಾವು ಕೂಡ ತಯಾರಿದ್ದೇವೆ ಸರ್ಕಾರದ ಮುಂದೆ ಇಲ್ಲ ಕೆಲವು ಮಹಿಳೆಯರು ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಐ ವಾಸ್ ನಾಟ್ ದೇರ್ ಗೊತ್ತಿಲ್ಲ ನಾನು ಮಾತಾಡ್ತೀನಿ ಇಲ್ಲಪ್ಪ ಇಲ್ಲ ಅಂತ ಹೇಳಿದ್ರು ನಿಮಗೆ ನಂಬಿಕೆ ಇಲ್ವಾ ಸರ್ಕಾರದ ಹಂತದಲ್ಲಿ ಪರಿಷ್ಕರಣೆ ಮಾಡ್ತಕ್ಕಂತ ಪರಿಸ್ಥಿತಿ ಇಲ್ಲ ಆ ತರದ ಉದ್ದೇಶ ಇಲ್ಲ ಆ ತರದ ಪ್ರಸ್ತಾವ ಇಲ್ಲ ಕ್ಯಾಬಿನೆಟ್ನಲ್ಲಾಗ್ಲಿ ಅಥವಾ ಬೇರೆ ಬೇರೆ ಫೋರಂನಲ್ಲಿ ನಾವೆಲ್ಲೂ ಕೂಡ ಅದರ ಬಗ್ಗೆ ಈ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ನಾವೆಲ್ಲೂ ಚರ್ಚೆ ಮಾಡಿಲ್ಲ ಉಚಿತ ಪ್ರಯಾಣ ಬೇಡ ಅಂತ ಕೆಲವು ಮಹಿಳೆಯರು ಮೇಲ್ ಮಾಡಿದ್ದಾರೆ ಹೇಳಿದ್ದಾರೆ ಅಂತ ಹೇಳಿರ್ಬೋದು ಅಷ್ಟೇ ಆ ರೀತಿ ಯಾರಾದರೂ ಅವರಿಗೆ ಗಮನಕ್ಕೆ ತಂದಿದ್ರೆ ಅದನ್ನ ಹೇಳಿರ್ಬೋದು ಅವರು ಆದರೆ ನಾವೆಲ್ಲೂ ಕೂಡ ಸರ್ಕಾರವಾಗಿ ನಾವೆಲ್ಲೂ ತೀರ್ಮಾನಗಳು ಮಾಡಿಲ್ಲ ಇಂಡಿವಿಜುವಲ್ ಆಗಿ ಈಗ ನನಗೂ ಹೇಳ್ತಾರೆ ಈಗ ಖಾಸಗಿಯಾಗಿ ಮಾತಾಡುವಾಗ ಹೇಳ್ತಾರೆ ಯಾಕೆ ಬೇಕಾಗಿತ್ತು ಸ್ವಾಮಿ ಅಂದರೆ ಬಡವ್ರಿಗೆ ಬಡವ್ರು ಹೇಳಲ್ಲ ಕೆಲವ್ರು ಹೇಳ್ತಾರೆ ಯಾಕೆ ಬೇಕಾಗಿತ್ತು ಅಂತಾರೆ ನೀವು ಯಾಕೆ ನೀವು 2,000 ರೂಪಾಯಿ ಎಲ್ಲರಿಗೂ ಯಾಕೆ ಕೊಡ್ತೀರಾ ಅಂತಾರೆ ಅದೆಲ್ಲ ಪರ ವಿರೋಧ ಇರುವಂಥದ್ದೇ ಅಭಿಪ್ರಾಯಗಳು ಆದರೆ ನಾವು ಒಂದು ಸರ್ಕಾರ ಆಗಿ ನಾವು ಯಾವುದು ಚರ್ಚೆಗಳು ಮಾಡಿಲ್ಲ ಅದ್ರ ಬಗ್ಗೆ ಆ ಥರದ್ದು ಏನೂ ಇಲ್ಲ ನೆನ್ನೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ 800 ವರ್ಷ ಕಾಲ ಈ ಅವಧಿ ಮುಂದಿನ ಅವಧಿ ನಾವಂತೂ ಶಕ್ತಿ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಹೇಗಿದೆಯೋ ಹಾಗೇ ಇದೆ ಯಾರು ಬೇಡವೇ ಬೇಡ ಅನ್ನೋರು ನಾವೇನು ಮಾಡೋಕ್ಕಾಗತ್ತೆ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಮ ತಲೆಯಲ್ಲಿ ಅದ್ರ ಬಗ್ಗೆ ಯಾವ ಯೋಚನೆಯೂ ಇಲ್ಲ ಶಿವಕುಮಾರ್ ಅವರು ನನ್ನ ಹೇಳಿದ್ದಾರೆ ಅವ್ರು ಹೇಳೋಕೆ ಮುಂಚೆ ನನ್ನ ಜೊತೆ ಏನು ಚರ್ಚೆ ಮಾಡಿರಲಿಲ್ಲ ಆದ್ದರಿಂದ ನೀವು ಶಿವಕುಮಾರ್ ಅವ್ರನ್ನೇ ಕ್ಲಾರಿಫಿಕೇಶನ್ ಕೇಳಿದ್ರೆ ಒಳ್ಳೆಯದು ಇದು ವೈಯಕ್ತಿಕ ಶಿವಕುಮಾರ್ ಅವರು ನನ್ನ ಹತ್ರ ಚರ್ಚೆ ಮಾಡಿಲ್ಲ ಅಲ್ವಾ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ ನೀವು ಅವ್ರನ್ನೇ ನೀವು ಕೇಳಬೇಕು ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನೀವು ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ